राधा राधा एंत आयतु एंत केळ्ता इदी शीला कथे मुगित एंत आगे नोड़ नहीं अल्लके अम्मनि शाम लखनू आ देवर करणसलवा नरक पार मिलवा नम कष्ट हूं ना तिड़कोलबार् नमगिंतू नूर पा सवि पा कष्ट नोड़ जनरतार और कष्ट मुदे कष्ट एंतू अल सूम्मने योचने होबेड़ एलू कापाड़े अंत आ देवरिदानेंतमी गंटेश ऊटमलवा राधा याकी एंत मक्कले एल्लरू बंदिद्दीरा हाँ पाठ शुरू सरी ನೆನ್ನೆ ಕೊಟ್ಟ ಹೋಮ್‌ವರ್ಕ್ ಎಲ್ಲರೂ ಮಾಡಿಕೊಂಡು ಬಂದಿದ್ದೀರಾ ಮಾಡಿದ್ದೀವಿ ಗುಡ್ ಎಲ್ಲಿ ತಂದು ತೋರಿಸಿ ಎಲ್ಲರಿಗೆ ಒಟ್ಟಿಗೆ ಬಂದ್ರೆ ಹೇಗೆ ಒಬ್ಬೊಬ್ಬರಾಗಿ ಬನ್ನಿ ಮಕ್ಕಳೇ पाठ शुरुमे मन कौ मे निम्हे दास्य पद्धति अंतर एंत गुट नान हेल्ती दास्य अंतर मतबर अड़िया शोषण अड़ी बोषण शोषण अंतर नमें इष्टलस बल प्रयोग तुच्छवा कालस के तक संबल को उपद्र को आगे प्रतिभा बड़ू प्रतिभा हुटी शोषण सर इंतने यार अधिकार हणद बल श्रीमंत बड़वर दुर्बल अविद्यावंतर दासर तम स्वार्थव साधार नमगे सरियादा विद्ये मत्ते अरिवु इल्लदरिंदा विरुद्ध नीवु तप माड़ती अन्याय माड़ती अंत प्रतिभटने आवश्यकते कूड़ा नमगे कानुवुदिल्ला कारणक्के हिंदे ब्रिटिशरु नम्म देशक्के बंदु 300क्कू हेच्चु वर्षगळ काल इल्ली नेलेसि नम्मन्नु अडियाळागि माडिकोंडरु हौदु सर ई विषय नानु केळिद्देने अवरन्नु नम्म देशदोळगे बिट्टद्दे तप्पायितु ಅವರು ತಮ್ಮ ತೋಳಿನ ಬಲದಿಂದ ಭಾರತಕ್ಕೆ ಬರಲಿಲ್ಲ ವ್ಯಾಪಾರದ ನೆಪ ಮಾಡಿಕೊಂಡು ಬಂದು ಇಡೀ ಭರತಖಂಡವನ್ನೇ ಆಳಿದರು ಅಲ್ಲ ಸರ್ ಯಾರೋ ಬಂದು ನಮ್ಮ ದೇಶವನ್ನ ಆಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇದ್ದದ್ದು ಇನ್ನೊಬ್ಬರ ಉನ್ನತಿಯನ್ನು ಸಹಿಸದ ದುರ್ಬುದ್ಧಿ ದ್ರೋಹ ಚಿಂತನೆ ಮೈಗಳ್ಳತನ ನಮ್ಮನ್ನು ಪರಕೀಯರ ದಾಸ್ಯಕ್ಕೆ ಈಡು ಮಾಡಿತು ಮುರ್ತಿ ಸರ್ ವಿನೋದ್ ಪಾಠ ಹೇಳಿಕೊಡೋದಕ್ಕೆ ಬಹಳ ಖುಷಿ ಆಗ್ತಿದೆ ಸರ್ सामाजिक बद्धते व्यक्ति अध्यापकन मक्कळु खंडित उद्धार आगतारे सरियागि हेळिद्रि राजीव ईगिन कालदल्लि विनोद अंत मास्टर्गळु एष्टु जन सिक्तारे हेळि इवरु नम्म ऊरिगे बंदिरोदु नम्म भाग्य नीवु हेळोदु निज सर विनोद बंद नंतर साक्षात शालेगे बरो मक्कळ संख्ये कूड जास्ति आगिदे मक्कळिगे अर्थ आगो रीतियल्लि पाठ हेळिकोडो विनोद अवर प्रीतिन गळिसिकोंडिदाने मूले गुंपागिरो ई हळ्ळियल्लि साक्षर ज्योति मूडलिक्के शुरुवागिदे सर मत्ते हीगे आगलिक्के ನಾವು ಬಿಡಬಾರದು ನಮಗೀಗ ಸ್ವಾತಂತ್ರ್ಯ ಬಂದಿದೆ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ತಪ್ಪುದಾರಿ ಹಿಡಿದಾಗ ಅವರನ್ನು ಪ್ರಶ್ನಿಸಿ ತಿದ್ದುವ ಶಕ್ತಿ ನಮಗೆ ಬರಬೇಕು ಒಳ್ಳೆಯವರನ್ನು ಸಮರ್ಥರನ್ನು ಚುನಾಯಿಸಿ ಅವರಿಗೆ ಸರ್ಕಾರ ರಚಿಸುವ ಅವಕಾಶ
ನೀವು ಮಾಡಿಕೊಡಬೇಕು. ನೀವೆಲ್ಲರೂ ಸತ್ಪ್ರಜೆಗಳಾಗಿ ವಿದ್ಯಾವಂತರಾಗಿ ಭಾರತ ದೇಶವನ್ನು ಕಟ್ಟಬೇಕು. ಇಡೀ ಪ್ರಪಂಚದಲ್ಲೇ ಭಾರತ ಮಾದರಿ ದೇಶವಾಗಿ ಬೆಳೆಯುವಂತೆ ನೀವು ಮಾಡಬೇಕು. ಈ ಗುರಿ ಸಾಧನೆಗೆ ನೀವೆಲ್ಲ ಪ್ರಯತ್ನ ಮಾಡ್ತೀರಿ ತಾನೆ? ಖಂಡಿತ ಪ್ರಯತ್ನ ಮಾಡ್ತೇವೆ ಸರ್. ಗುಡ್, ಸರಿ. ಹಾಗಿದ್ರೆ ಇವತ್ತಿಗೆ ಪಾಠ ಮುಗಿಯಿತು. ನಾಳೆ ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಈಗ ಹೊರಡಿ. ಹಲೋ ವಿನೋದ್. ಹಲೋ ಸರ್. ಎಂತ ಇಷ್ಟು ದೂರ ಬಂದದ್ದು? ಹೀಗೆ ನಿಮ್ಮನೆ ನೋಡಿಕೊಂಡು ಹೋಗುವಂತ ಬಂದೆವು. ಸೌಖ್ಯವಾ? ಓ, ಸೌಖ್ಯವಾಗಿದ್ದೇನೆ. ಮಕ್ಕಳಿಗೆ ಪಾಠ ಹೇಳಿಕೊಡುವುದು, ಊಟ ಮಾಡುವುದು, ಆಲೋಚನೆ ಮಾಡುವುದು, ಆಚೆ ಈಚೆ ತಿರುಗಾಡುವುದು, ಇದನ್ನ ಬಿಟ್ಟರೆ ನನಗೆ ಎಂತ ಕೆಲಸ ಉಂಟು? ಅದು ಹಾಗಲ್ಲ ವಿನೋದ್, ನಿಮಗೆ ಮಕ್ಕಳ ಮೇಲೆ ಇರೋ ಅಫೆಕ್ಷನ್ ಮತ್ತೆ ಕನ್ಸರ್ನ್ ಕಂಡು ನನಗೆ ಬಹಳ ಖುಷಿ ಆಗ್ತಾ ಉಂಟು. ಹೌದು, ಈ ಸಾಕ್ಷರತಾ ಆಂದೋಲನದಲ್ಲಿ ನಿಮ್ಮನ್ನು ನೀವು ಯಾಕೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಾರದು ಅಂತ? ರಾಜೀವ್ ಅವರೆ, ನಿಮ್ ಸಲಹೆ ಚೆನ್ನಾಗಿದೆ, ಆದ್ರೆ ತನ್ನ ಬದುಕಿನ ದಾರಿಯನ್ನು ವಿನೋದ್ ಅವರೇ ನಿರ್ಧರಿಸಲಿ ಅಂತ ನನ್ನ ಅಭಿಪ್ರಾಯ. ಅವರ ಜೀವನದಲ್ಲಿ ಇಂಟರ್ಫೇರ್ ಆಗ್ಬೇಕಂತ ಹೇಳಿ ನಾನು ಈ ಸಜೆಷನ್ ಕೊಡಲಿಲ್ಲ. ವಿನೋದ್ ಅವರದ್ದು ವಿಶಿಷ್ಟವಾದ ವ್ಯಕ್ತಿತ್ವ, ಅಂಥವರಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅಂತ ಹಾಗೆ ಹೇಳಿದೆ. ಇದರಲ್ಲಿ ನಮ್ಮ ಸ್ವಾರ್ಥವಿದೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ. ಸರ್, ನೀವೆಲ್ಲ ಸೇರಿಕೊಂಡು ನಾನು ತುಂಬ ಹೊಗಳ್ತಾ ಇದ್ದೀರಿ. ನಾನು ಎಂಥದ್ದು ಮಾಡಿಲ್ಲ, ನನಗೆ ಗೊತ್ತಿರೋ ನಾಲ್ಕು ಅಕ್ಷರ ಮತ್ತೊಂದೆರಡು ವಿಷಯಗಳನ್ನ ಹೇಳಿಕೊಟ್ಟಿದ್ದೇನೆ ಅಷ್ಟೇ. ಅಷ್ಟನ್ನೇ ಹೇಳ್ಕೊಟ್ರು ಸಾಕು, ನಮ್ಮ ಮಕ್ಕಳು ಮೇಧಾವಿಗಳಾಗ್ತಾರೆ, ಗಟ್ಟಿ ವ್ಯಕ್ತಿಗಳಾಗ್ತಾರೆ. ನಿಮ್ಮ ಈ ಸೇವೆ ಮತ್ತಷ್ಟು ಮಕ್ಕಳಿಗೆ ಸಿಗಲಿ ಅಂತಲೇ ನಾನು ಈ ಸಜೆಸ್ಟ್ ಮಾಡಿದ್ದು. ನೀವು ಮಾತ್ರ ಪಾಠ ಹೇಳ್ಕೊಡೋದು ಬಿಡಬೇಡಿ, ನಿಮ್ಮಂಥ ಶಿಕ್ಷಕರ ಅಗತ್ಯ ನಮ್ಮ ಮಕ್ಕಳಿಗೆ ಬಹಳ ಉಂಟು. ಇನ್ನು ನಾನು ಹೋಗ್ತೇನೆ, ಆ ಪಕ್ಕದ ಹುಣಚಿಕ್ಕೆ ಹೋಗ್ಲಿಕ್ಕಿದೆ. ಅಲ್ಲಿನ ಶಾಲೆಗೆ ಶಿಕ್ಷಕರೇ ಬರ್ತಾ ಇಲ್ಲ, ಮಕ್ಕಳಂತೂ ಮೊದಲೇ ಇಲ್ಲ. ನಾನು ಎಂತಂತ ವ್ಯವಸ್ಥೆ ಮಾಡ್ಲಿಕ್ಕೆ ನಾನು ಬರ್ತೇನೆ. ಆಗಿದ್ರೆ ಆಗಲಿ ಸರ್, ಬರ್ತೇನೆ ಸರ್. ಥ್ಯಾಂಕ್ ಯು ಸರ್. ರಾಧಾ, ಈ ವಾತಾವರಣ ಎಷ್ಟು ಚೆಂದ ಉಂಟಲ್ವಾ? ಹೌದು ಶೀಲಾ, ಇಂತಹ ವಾತಾವರಣದಲ್ಲಿ ದಿನವೆಲ್ಲ ಸುತ್ತುವ ಅಂತ ಆಸೆ ಆಗ್ತಾ ಉಂಟು. ಅಯ್ಯಯ್ಯೋ, ದಿನವೆಲ್ಲ ಬೇಡ ಮಾರೈತಿ, ಒಂದು ಅರ್ಧ ಗಂಟೆ ಸುತ್ತಾಡುವ ಬಾ. ರಾಧಾ, ನಿನ್ನೆ ದಿನ ಎಂತಾಯ್ತು ಗೊತ್ತುಂಟ? ಕರಾವಳಿ ಕ್ಯಾಶ್ಮೇಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸುಮತಿ ಎನ್ನುವ ಹುಡುಗಿಯನ್ನು ಅದೇ ಫ್ಯಾಕ್ಟರಿಯ ಮ್ಯಾನೇಜರ್ ಮದುವೆ ಆಗ್ತೇನಂತ ನಂಬಿಸಿ ಅವಳನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ಪಾಪ, ಈಗ ಅವಳಿಗೆ 3 ತಿಂಗಳು. ಅವಳು ಅವನನ್ನು ಮದುವೆ ಆಗುವಂತ ಕೇಳಿದರೆ ಆಗುವುದಿಲ್ಲ, ಎಂತ ಬೇಕಾದ್ರೂ ಮಾಡಿಕೋ, ಒಂದು ವೇಳೆ ನನ್ನ ವಿರುದ್ಧ ತಿರುಗಿ ಬಿದ್ದು ಕೇಸ್ ಎಂತಾದರೂ ಹಾಕಿದರೆ ನಿನ್ನ ಮುಖಕ್ಕೆ ಆಸಿಡ್ ಹಾಕ್ತೇನೆ ಅಂತ ಬೆದರಿಕೆ ಹಾಕ್ದ? ಆಮೇಲೆ ಆ ಕೇಸು ನಮ್ಮ ಎನ್ ಜಿ ಒಗೆ ಬಂತು. ನಾವು ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿದ ನಂತರ ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಒಪ್ಪಿದ್ದಾನೆ. ಇಂಥ ಗಂಡಸರಿಗೆ ಎಂಥ ಶಿಕ್ಷೆ ಕೊಟ್ಟರು ಕಮ್ಮಿಯೆ. ಏ ರಾಧಾ, ಎಂಥ ಮರ ಐತಿ, ಕನಸು ಕಾಣ್ತಾ ಇದೆಯಾ? ನಾನು ಆಗ್ಲಿಂದ ಮಾತನಾಡ್ತಾ ಇದ್ದೇನೆ, ನೀನು ಸುಮ್ಮನೆ ನಿಂತಿದ್ದೀಯಲ್ಲ. ಇಂಥ ಆ ವಿನೋದನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶಿಲಾ, ನಾನು ಮಂಗಳೂರಿನಲ್ಲಿದ್ದಾಗ ನಾನು ವಿನೋದ್ ಹೀಗೆ ಮಾತನಾಡ್ಕೊಳ್ತಾ ಪಕ್ಕದ ಹಳ್ಳಿಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ದೆವು. ಅಲ್ಲಿ ತೋಟದಲ್ಲಿ ಗದ್ದೆಯ ಬದಿಯಲ್ಲಿ ನಾವಿಬ್ರು ಕೂತು ಮಾತನಾಡ್ಕೊಳ್ತಾ ಇದ್ದದ್ದು ನನಗೀಗ ತುಂಬ ನೆನಪಾಗ್ತಾ ಉಂಟು. ಮಿಸ್ ರಾಧಾರವರೇ, ನಾವು ತಮ್ಮ ಕಲ್ಪನಾ ಲೋಕದಿಂದ ಹೊರಗೆ ಬನ್ನಿ. ತಮ್ಮ ಮುಂದೆ ಚಾಚಿರುವ ಬದುಕಿನ ಪಯಣಕ್ಕೆ ಮಾನಸಿಕವಾಗಿ ಸಿದ್ಧರಾದ್ರೆ ಒಳ್ಳೆಯದು. ಏನು ತಮಾಷೆ ಮಾಡ್ತಾ ಇದೀಯಾ? ಶೀಲಾ, ನಾನು ಮಾನಸಿಕವಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ. ಮೊದಲು ಅಪ್ಪ ಚಂದ್ರಿಕಾ ಮಾತು ಕೇಳೋದು ಬಿಟ್ಟು ವಿನೋದ್ ನನ್ನ ಮದುವೆ ಆಗಲಿಕ್ಕೆ ನನಗೆ ಒಪ್ಪಿಗೆ ಕೊಡಬೇಕು. ಒಂದು ಸಮಯ ಅಪ್ಪ ಒಪ್ಪಿಗೆ ಕೊಡದಿದ್ರೆ ಬೇಡ, ನನಗೆ ವಿನೋದ್ ಸಿಕ್ಕಿದ್ರೆ ಸಾಕು, ಅವ್ರು ನನ್ನನ್ನು ಮದುವೆ ಆಗಿಯೇ ಆಗ್ತಾರೆ. ಆನಂತರ ನಾನು
ವಿನೋದ್ ಇಬ್ರೇ ಯಾವುದೇ ತಂಟೆ ತಕರಾರಿಲ್ಲದೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಮಂಗಳೂರಿನಲ್ಲೋ ಉಡುಪಿಯಲ್ಲೋ ನಮ್ಮದೇ ನಮ್ಮದೇ ಆದ ಒಂದು ಸಣ್ಣ ಮನೆ ಮಕ್ಕಳು ಎಷ್ಟು ಚೆನ್ನಾಗಿರ್ತದೆ ಅಲ್ವಾ ತುಂಬಾ ಆಯಸ ಆಗಿದೆ ರಾಧಾ ಎಲ್ಲಿದ್ದಾಳೆ ಅಂತ ನೋಡು ಮಗ ಸರಿ ಮಾ ರಾಧಾ 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 ಅಮ್ಮ ರಾಧಾ ಎಲ್ಲಿ ಕಾಣಿಸ್ತಿಲ್ಲ गाबरी ಮಾಡಬೇಡ ಎಂತ ಐತ ಮಗ ಹೇಳು ಅಮ್ಮ ಅಮ್ಮ ಅದು ಅದು ಅವನ ಕಾರಣದಿ ಬಂದಿದ್ದ ಅವನ ನನ್ನ ಕೊಂದ ಹಾಕ್ಲಿಕ್ಕೆ ಬಂದಿದ್ದ ನನಗೆ ಎಂತ ಮಾಡೋದು ನನಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು ಕಾರಣಲ್ಲಿ ಯಾರು ಬಂದದ್ದು ನಾನು ನೋಡೋಗಲ್ಲ ಯಾರು ಇರಲಿಲ್ಲ ನಿಮಗೆಲ್ಲೋ ಭ್ರಮೆ ಎಂತದೋ ಕೆಟ್ಟ ನೆನಪಾಗಿರಬೇಕು ಅಲ್ಲ ओडि ना हिंदे तिर्गी नोड़ेव अल कार मनुष्य नोड़ गाबरी आगबेड ना तुम्बा आयस आगे हम मलको शीला कर्क मल सरी मा बारदा ಸರ್ ನಮಸ್ಕಾರ ಓ ಹೋ ಹೋ ಎಂತದು ಗಾಂಪರ ಗುಂಪು ಯಾವುದೋ ಕಾರ್ಯ ಸಾಧನೆಗೆ ಹೊರಟ ಕಾಣ್ತದೆ ಇಲ್ಲ ಸರ್ ನಿಮ್ಮ ಮನೆಗೆ ಬಂದಿದ್ದೆ ನಮ್ಮ ಮನೆಗೆ ಎಂತದಕ್ಕೆ ಈಗ ಇಲ್ಲಿ ನಿಮ್ಮ ಗೆಳೆಯ ಇಲ್ಲಲ್ಲ ಇಲ್ಲ ನಿಮ್ಮೊಟ್ಟಿಗೆ ಮಾತಾಡುವ ಅಂತ ನನ್ನ ಒಟ್ಟಿಗೆ ಮಾತಾಡ್ಲಿಕ್ಕೆ ಹೌದು ಸರ್ ಹೇಗಿದ್ದೀರಾ ಸೌಖ್ಯ ಸರ್ ನಾನು ಚೆನ್ನಾಗಿದ್ದೇನೆ ಮಾರಾಯ ನನ್ನ ಸೌಖ್ಯಕ್ಕೆ ಎಂತದೂ ಆಗಿಲ್ಲ बंद ना सौख्य हेच्चु कमी आदरू आदि सर नावे निम्ब हल व्यार्थी निम्ब मगन ऐर नम बे हे मतड़ सरिया विनोद विषय कैंटे बंद विनोद ऊरीवेल कूड़ी कंबल के कोण ओडिस केस विचार गोष्ठी आ जमीन हत्र जगह क्रांति अंत भाषण ऊर दौड दौड मनुष्य हत्र दोष कटिक ಇದನ್ನು ಬಿಟ್ಟು ಒಳ್ಳೆ ಕೆಲಸ ಬೇರೆ ಅಂತಾದ್ರೂ ಮಾಡಿದಿರಾ ಸರ್ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಸಮಾಜದ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡುತ್ತೇವೆ ನೀವು ಅದನ್ನ ಒಳ್ಳೆ ಕೆಲಸ ಅಲ್ಲ ಅಂತ ಹೇಳುವುದಾದರೆ ನಮಗೆ ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಈ ಎಂತ ಬೇಕಾದರೂ ಮಾಡಿ ಆದರೆ ಇದರಲ್ಲಿ ವಿನೋದನ ಮಾತ್ರ ಹೇಳಿದ ಹಾಕೋದು ಬೇಡ ಇಷ್ಟೇ ನಾನು ನಿಮಗೆ ಹೇಳೋದು ಸರ್ ವಿನೋದ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿ ಅವನು ನಮ್ಮೆಲ್ಲರ ನಾಯಕ
ಅವನ ಧ್ಯೇಯ ಧೋರಣೆಗಳು ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ. ಅವನ ಊರಿನಲ್ಲಿ ಇದ್ದಾಗ ನಾವೆಲ್ಲ ಎಷ್ಟು ಚುರುಕಾಗಿದ್ದೆ, ಈಗ ಅವನು ಹೋದ ನಂತರ ನಾವೆಲ್ಲ ಜಡವಾಗಿಬಿಟ್ಟಿದ್ದೇವೆ, ಅನಾಥರಾಗಿಬಿಟ್ಟಿದ್ದೇವೆ. ಸದ್ಯ ನಿಮ್ಮ ಸಹವಾಸದಿಂದ ಅವನು ದೂರ ಆದದ್ದು ಒಳ್ಳೆಯದಾಯಿತು. ಇಲ್ಲಿ ನಿಮ್ಮ ಒಟ್ಟಿಗೆ ಇದ್ದಿದ್ರೆ ಕ್ರಾಂತಿ ಚಳುವಳಿ ಅಂತ ಕಾಲಹರಣ ಮಾಡಿ ಹಾಳಾಗ್ತಿದ್ದ. ಈಗ ಉಡುಪಿಯಲ್ಲಿ ಅವನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ಅವನೊಬ್ಬ ಮನುಷ್ಯನಾಗ್ತಿದ್ದಾನೆ. ನೀವು ಅಷ್ಟೇ ನಿಮ್ಮ ನಿಮ್ಮ ಫೀಲ್ಡಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಗೊತ್ತಾಯ್ತಾ? ವಿನೋದ್ ಉಡುಪಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ದಾನೆ? ಎಲ್ಲಿಯೋ ಅವನು ನೆಮ್ಮದಿಯಾಗಿದ್ದಾನೆ. ನೀವು ಅಲ್ಲಿಗೆ ಹೋಗಿ ಅವನಿಗೆ ಬಾಧೆ ಕೊಡೋದು ಬೇಡ. ಪುನಃ ಅವನು ನಿಮ್ಮೊಟ್ಟಿಗೆ ಸೇರಿದರೆ ಅವನ ಮನಸ್ಸು ಚಂಚಲ ಆಗ್ತದೆ. ಹಾಗಾಗಿ ನಾನು ಅವನ ಅಡ್ರೆಸ್ಸನ್ನು ನಿಮಗೆ ಕೊಡೋದೂ ಇಲ್ಲ, ನೀವು ಅಲ್ಲಿಗೆ ಹೋಗೋದು ಬೇಡ. ನಾನು ಬಹಳ ಕಠಿಣವಾಗಿ ಮಾತಾಡ್ತೇನೆ ಅಂತ ನೀವು ಭಾವಿಸಿದ್ರು ಅಡ್ಡಿ ಇಲ್ಲ. ಒಬ್ಬ ತಂದೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ನೀವೇನು ಬೇಜಾರು ಮಾಡ್ಕೊಳ್ಬೇಡಿ. ನಾವು ಅಲ್ಲಿಗೆ ಹೋಗಿ ಅವನಿಗೇನು ತೊಂದರೆ ಮಾಡೋದಿಲ್ಲ. ವಿನೋದ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ, ಅವನು ಎಲ್ಲೇ ಇರಲಿ ಸುಖವಾಗಿದ್ದರೆ ನಮಗಷ್ಟೇ ಸಾಕು. ನಮ್ಮ ಮಾತಿನಿಂದ ನಿಮ್ಗೆ ನೋವಾಗಿದ್ದರೆ ದಯವಿ ಕ್ಷಮಿಸ್ಬಿಡಿ ಸರ್. ಆಯಿತು, ಇದನ್ನು ನಾನು ಹೆಚ್ಚಿಗೆ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ನಿಮಗೆ ಇಷ್ಟು ತಿಳುವಳಿಕೆ ಬಂತಲ್ಲ, ಅಷ್ಟೇ ಸಂತೋಷ ಸರ್. ಮತ್ತೆ ನಿಮಗೆ ಹಲಸಿನಣ್ಣಿನ ಕಡುಬು ಇಷ್ಟ ಅಂತ ಹೇಳಿ ನಮ್ಮಮ್ಮ ಇದನ್ನ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಎಂತ ಮಾರಾಯ, ಹಲಸಿನ ಕಡುಬು ಕೊಟ್ಟು ನನಗೆ ನೈಸ್ ಮಾಡ್ಲಿಕ್ಕೆ ಬಂದದ್ದ? ಹಾಗಲ್ಲ ಸರ್, ನೀವು ತೆಗೆದುಕೊಂಡ್ರೆ ನಮಗೆ ಸಂತೋಷ ಆಗ್ತದೆ. ಆಯ್ತು ಕೊಡು. ಹೇಗೂ ನನ್ನ ಹೆಂಡತಿ ಮುಂದಿನ ವಾರ ಬೆಂಗಳೂರಿಗೆ ಹೋಗ್ತಾಳೆ, ನಂತರ ನಾನು ಮನೆಯಲ್ಲಿ ಒಬ್ಬನೇ. ನೀನು ಪ್ರತಿ ದಿವಸ ಹೀಗೆ ತಿಂಡಿ ಊಟ ತಂದು ಕೊಟ್ಟರೆ ಉಂಟಲ್ಲ, ನನಗೆ ಮತ್ತಷ್ಟು ಸಂತೋಷ ಆಗ್ತದೆ. ಅಡುಗೆ ಮಾಡೋದು ತಪ್ಪದೆ. ಎಂತ ಮಾಡ್ತೀವಿ, ತಂದು ಕೊಡ್ತೀಯ? ನೀವು ತೆಗೆದುಕೊಳ್ಳೋದಾದ್ರೆ ಖಂಡಿತ ತಂದು ಕೊಡ್ತೇನೆ. ನಾವೆಲ್ಲ ನಿಮ್ಮ ಮನೇಲಿ ಎಷ್ಟು ಸಲ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ. ಎಂಥದ್ದು ಬೇಡ ಮಗ, ನೀನು ತರ್ಲಿಕ್ಕೆ ಹೋಗ್ಬೇಡ, ನಾನು ಹೀಗೆ ತಮಾಷೆ ಮಾಡಿ. ಗೋವಿಂದ, ನಿತಿನ್, ಮುಕುಂದ, ನಾನು ಸ್ವಲ್ಪ ನಿಷ್ಠೂರವಾಗಿ ಮಾತಾಡಿದೆ ಅಂತ ನೀವು ಮನಸ್ಸಿಗೆ ಬೇಸರ ಮಾಡ್ಕೊಳ್ಬೇಡಿ. ಈ ಊರಿನ ಪರಿಸ್ಥಿತಿ ನಿಮಗೆ ಗೊತ್ತುಂಟಲ್ಲ. ವಿನೋದ ಈ ಊರಿನಲ್ಲಿದ್ದರೆ ಜನ್ಮಿನಿಂದ ಅವನಿಗೆ ಅಪಾಯ ಆಗ್ತಿತ್ತು, ಮತ್ತೆ ಆ ರಗಳೆಲ್ಲ ಆಗುತ್ತೆ. ಅವನು ಅಲ್ಲಿಯೇ ಒಂದು ಒಳ್ಳೆ ಜೀವನ ರೂಪಿಸ್ಕೊಳ್ಳಿ ಅಂತ ನಾನು ಹಾಗೆ ಹೇಳಿದ್ದೆ. ಅರ್ಥ ಆಯ್ತಾ? ಆಯ್ತು ಸರ್, ನಾವೇನು ಬರ್ತೇವೆ. ಅಯ್ಯೋ, ಒಳಗೆ ಬಂದು ಎಂತ ಆಸರಿ ತಗೊಂಡು? ಇಲ್ಲ, ಎಲ್ಲ ಮುಗಿದಿದೆ, ಮತ್ತೆ ಬರ್ತೀವಿ. ಥ್ಯಾಂಕ್ಸ್. ಟಿಫನ್ ಕ್ಯಾರಿಯರ್ ಮತ್ತೊಮ್ಮೆ ಬರ್ತೀಯಲ್ಲ, ಆಗುತ್ತೆ. ಬುದ್ಧಿ ಇಲ್ಲದ ಹುಡುಗರು. ಶೀಲಾ, ಇವಳು ಎಂತ ಮಾರತಿ, ಹುಚ್ಚರಾಗಿ ಆಡ್ತಾಳೆ. ಇವಳು ಮನೇಲಿ ಇಟ್ಟುಕೊಳ್ಳೋದು ಹೇಗೆ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳ ಮನೆಯವರು ಬಂದು ಇಲ್ಲಿ ಗಲಾಟೆ ಮಾಡಿದ್ರೆ ಎಂತ ಉತ್ತರ ಕೊಡುದು? ನನಗೆ ತಲೆಬೀಸಿ ಆಗ್ತಾ ಉಂಟು. ಹಾಗೆಂತದೂ ಆಗುದಿಲ್ಲ ಅಮ್ಮ, ನೀವು ಹೆದರ್ಬೇಡಿ. ರಾಧಾ ಹಳೆಯದನ್ನೆಲ್ಲ ನೆನಪಿಸ್ಕೊಂಡು ಅಂತ ಕಾಣ್ತದೆ, ಅದಕ್ಕೆ ಅವಳು ಹಾಗೆ ಕೂಗಿ ಓಡಿಯೋದದ್ದು. ರಾಧಾ ಮನಸ್ಸು ಮುಚ್ಚಿ ನಮ್ಮ ಹತ್ರ ಸರಿಯಾಗಿ ಮಾತನಾಡೋದಿಲ್ಲ. ಅವಳ ಕಷ್ಟ ಎಂತ ಅಂತ ನಮ್ಮ ಹತ್ರ ಹೇಳಿದ್ರೆ ನಾವು ಅವಳಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಗುರುಜಿ ಹೇಳಿದ್ದಾರೆ ತೊಂದರೆ ಏನು ಇಲ್ಲ ಅಂತ, ಆದ್ರೂ ಅವಳ ವಿಷಯದಲ್ಲಿ ನನಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು. ಅಮ್ಮ ಹಾಗೆ ಒಂದು ಅರ್ಧ ಗಂಟೆ ಸುತ್ತಾಡಿಕೊಂಡು ಬರುವ. ಶೀಲಾ, ರಾಧ ಎಂತ ಮಾಡ್ತಿದ್ದಾಳೆ? ಮಲಗಿದ್ದಾಳೆ ಅಮ್ಮ. ಅವಳ ಮನೆಯಲ್ಲಿದ್ದಾಗಲೂ ಅವಳು ಹೀಗೆ ಆಡ್ತಾ ಇದ್ಲ ಅಮ್ಮ? ನನಗೆ ಅವಳ ಪರಿಚಯ ಆಗಿ ಜಾಸ್ತಿ ಸಮಯ ಆಗಿಲ್ಲ. ನನಗೆ ಗೊತ್ತಿರುವ ಹಾಗೆ ರಾಧ ಅವಳ ಅಮ್ಮ ಬದುಕಿದ್ದಾಗ ಚೆನ್ನಾಗೇ ಇದ್ದಳು. ಅಮ್ಮ ಸತ್ತ ನಂತರ ಅವಳ ಬದುಕಿನ ಕೆಟ್ಟ ದಿನಗಳು ಪ್ರಾರಂಭ ಆಯಿತು. ಚಂದ್ರಿಕಾ ಜೊನ್ನೆ ಒಟ್ಟಿಗೆ ಸೇರಿ ಉಪದ್ರ ಕೊಟ್ಟದ್ದು ರಾಧಾಳಿಗೆ ನೆನಪಾಗಿರ್ಬೇಕು. ಮತ್ತೆ ಅವಳು ಮಂಗಳೂರಿನಲ್ಲಿ ಕಾಲೇಜಿಗೆ ಹೋಗ್ತಿದ್ದಾಗ ಎಂತಾದ್ರೂ ನಡೆದಿರ್ಬೋದು, ಅದು ನನಗೆ ಗೊತ್ತಿಲ್ಲ. ವಿನೋದನನ್ನ ರಾಧಾ ಪ್ರೀತಿಸ್ಲಿಕ್ಕೆ ಶುರು ಮಾಡಿದ್ದು ಆಗಲಿ ಅಂತ ಕಾಣ್ತದೆ. ಅಮ್ಮ ಎಲ್ಲ ವಿಷಯವನ್ನು ಅವಳು ನನ್ನ ಹತ್ತಿರ ಹೇಳುವುದಿಲ್ಲ. ನಿಮ್ಮ ಮೇಲಿನ ಭರವಸೆಯಿಂದಲೇ ನಾನು ರಾಧಾಳನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು. ಹೇ ಪಾಪ ಅಲ್ಲ, ಚಂದ್ರಿಕಾ ರಾಧಾಳಿಗೆ ಅಷ್ಟು ಕಷ್ಟ ಕೊಡುಗೆಯನ್ನು ನೋಡಿ ಸುಮ್ಮನಿದ್ದ ಕಾರ್ಯಪ್ಪ ಎಂತ ತಂದೆಯವ? ಮನುಷ್ಯತ್ವ ಇರೋರು ಮಾಡುವ ಕೆಲಸ ಅದು. ಚಂದ್ರಿಕಾ ಮೇಲಿನ ಮೋಹ
ಅವರ ಅಪ್ಪನ ಕೈ ಕಟ್ಟಿ ಹಾಕಿ ಬಿಟ್ಟಿದೆ ಅಮ್ಮ ಈ ವಯಸ್ಸಿನಲ್ಲಿ ಅವರಿಗೆ ಮತ್ತೊಬ್ಬ ಹೆಂಡತಿ ಬೇಕಿತ್ತ ಈಗ ನೋಡಿ ಜನ್ಮ ಕೊಟ್ಟ ಮಗಳಿಗೆ ಅನ್ಯಾಯ ಆದರೂ ಕೂಡ ಅವರು ಎಂತದು ಮಾಡಲಿಕ್ಕೆ ಆಗದೆ ಸುಮ್ಮನಿದ್ದಾರೆ ಇಂತ ಅಪ್ಪಂದಿರ ಮಕ್ಕಳಿಗೆ ಆ ದೇವರೇ ಗತಿ ಶೀಲಾ ನೀನು ಹೇಳೋದು ನಿಜ ಅದಕ್ಕೆ ಆ ದೇವರು ರಾಧಾಳನ್ನು ನಮ್ಮತ್ರ ಕಳಿಸಿದಾನೆ